ಈರುಳ್ಳಿ ಪ್ರತಿದಿನ ಹಸಿ ಈರುಳ್ಳಿಯನ್ನು ತಿನ್ನುವುದರಿಂದ ಹೃದಯ ರೋಗದ ಸಮಸ್ಯೆ ಬರುವುದಿಲ್ಲ. ಈರುಳ್ಳಿಯ ರಸದಲ್ಲಿ ಬೆವರನ್ನು ಉಂಟು ಮಾಡುವ ಗುಣವು ಹೆಚ್ಚಾಗಿ ಇರುತ್ತದೆ. ರಸವು ಮಲಬದ್ಧತೆ, ಕೆಮ್ಮುಗಳಿಗೆ ವಿಶೇಷ ಗುಣಕಾರಿಯಾಗಿದೆ. ಇದರಿಂದ ನಿದ್ರೆಯೂ ಸರಿಯಾಗಿ ಬರುತ್ತದೆ. ಈರುಳ್ಳಿಯನ್ನು ಸೇವಿಸುವುದರಿಂದ ಸ್ನಾಯುಮಂಡಲದ ಉದ್ವೇಗವನ್ನು ಶಾಂತಗೊಳಿಸುತ್ತದೆ. ಜೇನುನೊಣಗಳು ಮತ್ತು ಕಟ್ಟಿರುವೆಗಳು ಕಡಿದಿರುವ ಸ್ಥಳಕ್ಕೆ ಈರುಳ್ಳಿಯ ರಸವನ್ನು ಹಚ್ಚಿದರೆ ಉರಿಯು ಶಾಂತವಾಗುತ್ತದೆ. ಹಸಿ ಈರುಳ್ಳಿಯನ್ನು ಸೀಳಿರುವ ಕಾಲಿನ ಹಿಮ್ಮಡಿಗೆ ತಿಕ್ಕಿದರೆ ತುಂಬಾ ಪ್ರಯೋಜನ ಉಂಟಾಗುತ್ತದೆ. ಚೇಳು ಕಚ್ಚಿದ ಸ್ಥಳಕ್ಕೆ ಈರುಳ್ಳಿಯನ್ನು ತಿಕ್ಕುವುದರಿಂದ ವಿಷವು ಇಳಿಯುತ್ತದೆ. ಈರುಳ್ಳಿಯ ರಸಕ್ಕೆ ತುಪ್ಪ ಮತ್ತು ಸಕ್ಕರೆಯನ್ನು ಕೂಡಿಸಿ ಸೇವಿಸುವುದರಿಂದ ಮೂಲವ್ಯಾಧಿಯು ಶಾಂತವಾಗುತ್ತದೆ. ಈರುಳ್ಳಿಯನ್ನು ನುಣ್ಣಗೆ ಅರೆದು ರಕ್ತಸ್ರಾವವಾಗುತ್ತಿರುವ ಒಸಡಿಗೆ ಹಚ್ಚಿದರೆ ರಕ್ತ ಬರುವುದು ನಿಲ್ಲುವುದು. ಈರುಳ್ಳಿಯನ್ನು ಬೆಲ್ಲದೊಂದಿಗೆ ಸೇವಿಸಿದರೆ ರಕ್ತ ವೃದ್ಧಿಯಾಗುತ್ತದೆ ಮತ್ತು ಶರೀರದ ತೂಕವು ಹೆಚ್ಚಾಗುತ್ತದೆ. ಹಸಿ ಈರುಳ್ಳಿಯಲ್ಲಿ ಕೀಟಾಣುಗಳನ್ನು ನಾಶ ಮಾಡುವ ಶಕ್ತಿಯು ವಿಶೇಷವಾಗಿರುವುದರಿಂದ ರೋಗಿಯ ಸಮೀಪದಲ್ಲಿ ಅಥವಾ ಕೊಠಡಿಯಲ್ಲಿ ಇಡುವುದು ಉತ್ತಮ. ಊಟದ ಜೊತೆಗೆ ಈರುಳ್ಳಿಯನ್ನು ಸೇವಿಸುವುದರಿಂದ ಕಣ್ಣು ನೋವು, ತಲೆನೋವು, ವಾತರೋಗ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ವಿಕಾರಗಳಿಗೆ ಬಹಳ ಒಳ್ಳೆಯದು. ಸುಟ್ಟಿರುವ ಈರುಳ್ಳಿಯನ್ನು ತಿಂದರೆ ಅಜೀರ್ಣ ಸಮಸ್ಯೆ ನಿವಾರಣೆಯಾಗುತ್ತದೆ ಮತ್ತು ಆಮಶಂಕೆ ಗುಣವಾಗುವುದು. ಕಜ್ಜಿ ತುರಿಕೆಯಾಗುತ್ತಿದ್ದರೆ ಅದಕ್ಕೆ ಈರುಳ್ಳಿಯ ರಸವನ್ನು ಅರಿಶಿಣದೊಂದಿಗೆ ಕಲಸಿ ಹಚ್ಚಿದರೆ ವಾಸಿಯಾಗುವುದು. ಈರುಳ್ಳಿಯನ್ನು ತುರಿದು ನೀರಿನಿಂದ ತೊಳೆದು ಮೊಸರಿನೊಡನೆ ಸೇವಿಸುತ್ತಿದ್ದರೆ ರಕ್ತ ಮೂಲವ್ಯಾಧಿಯು ಶಾಂತವಾಗುತ್ತದೆ. ಈರುಳ್ಳಿಯನ್ನು ಮತ್ತು ಅದರ ಸೊಪ್ಪನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದು ಮತ್ತು ಹಳದಿ ಕಾಮಾಲೆ ಜಾಂಡಿಸ್ ಗುಣವಾಗುವುದು. ಪ್ರತಿದಿನ ನನ್ನನ್ನು ಭೇಟಿಯಾಗಲು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಇದುವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.